ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನೀವಿನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ, ನನ್ನ ಹೆಸರು ಪ್ರಿಯಾ ಮಾಲ್ಗೇರ್. ನಾನು ಅಮೆರಿಕಾದಿಂದ ಕನ್ನಡ ವೀಡಿಯೋಸ್ ಮಾಡ್ತಾ ಇರ್ತೀನಿ. ನಿಮ್ಮ ಕನ್ನಡತಿಗೆ ನಿಮ್ಮ ಕಡೆಯಿಂದ ಸಪೋರ್ಟ್ ಸಿಗುತ್ತೆ ಅಂತಂದರೆ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇವಾಗ ನಾನು ಆಲ್ಮೋಸ್ಟ್ ಸಂಜೆ ಆಗಿದೆ ಇಲ್ಲಿ 6 ಗಂಟೆ. ಬೆಳಕಂತೂ ತುಂಬ ಚೆನ್ನಾಗಿರುತ್ತೆ ಈ ಟೈಮಲ್ಲಿ. ಇವಾಗ ಲೇಟಾಗಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವಾಗ ಒಂದು ಇವೆಂಟ್ ಇದೆ, ಅದಕ್ಕಿಂತ ರೆಡಿಯಾಗಿದ್ದೀನಿ. ನೋಡಿ, ಈ ಒಂದು ಬ್ಯೂಟಿಫುಲ್ ಸೀರೆನ ಹಾಕಿದ್ದೀನಿ. ನನಗೆ ಈ ಕಲರ್ ತುಂಬಾ ಇಷ್ಟ. ಇದರಲ್ಲಿರೋ ಪ್ರಿಂಟ್ ಕೂಡ ಅಷ್ಟೇ, ನನಗೆ ತುಂಬಾ ಇಷ್ಟ. ತುಂಬ ಡೀಟೇಲಿಂಗ್ ಆಗಿದೆ ಆ್ಯಂಡ್ ತುಂಬ ಕಂಫರ್ಟಬಲ್ ಆಗಿದೆ ಇದು ಸೀರೆ. ಚಂದು ಅವರ ಅಕ್ಕ ನನಗೆ ಗಿಫ್ಟ್ ಕೊಟ್ಟಿದ್ರು, ಬ್ಲೌಸ್ ಕೂಡ ಅಷ್ಟೇ, ತುಂಬ ಕಂಫರ್ಟಬಲ್ ಆಗಿದೆ. ಸೊ ಈ ಒಂದು ಸೀರೆನ ಹಾಕ್ಕೊಂಡಿದ್ದೀನಿ. ಜ್ಯುವೆಲ್ಲರಿ ಅಂತ ಬಂದರೆ ಏನಷ್ಟೇ ಏನೂ ಇಲ್ಲ, ರೆಗ್ಯುಲರ್ ಆಗಿ ಏನಿದೆಯೋ ಅದೇ. ಹಾಗೆ ಒಂದು ಈ ಒಂದು ರಿಂಗ್ ಜೊತೆಗೆ ಒಂದು ವಾಚ್ ಅಷ್ಟೇ, ಸಿಂಪಲ್. ಆ್ಯಂಡ್ ಸೀರೆನೆ ಒಂಥರ ಅನ್ಹ್ಯಾನ್ಸ್ ಮಾಡಿದೆ ಲುಕ್ನ, ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಮೇಕಪ್ ಬಂದು ತುಂಬ ಸಿಂಪಲ್ ಆಗೇನೆ ಇಟ್ಟಿದ್ದೀನಿ, ಡಾರ್ಕ್ ಲಿಪ್ಸ್ಟಿಕ್ ಯೂಸ್ ಮಾಡಿದ್ದೀನಿ. ಈ ಥರ ಇದೆ. ಹೇಗನ್ನಿಸ್ತು ನನ್ನ ಮೇಕಪ್, ಹಾಗೆ ನನ್ನ ಒಂದು ಲುಕ್ ಅಂತ ಹೇಳಿ ಕಮೆಂಟ್ ಮಾಡಿ. ನಾವು ಕ್ರಿಬ್ ಅಂತ ಯೂಸ್ ಮಾಡೋದಕ್ಕೆ ಹೋಗಿಲ್ಲ, ಒಂದು ಇಂಡಿಯಾಗೆ ಹೋಗಿದ್ದು. ಅಂದ ಜೊತೆಗೆ ಇದು ಒಂಥರ ಸ್ಟೋರೇಜ್ ಪ್ಲೇಸ್ ಆಗಿದೆ ಈಗ ಸದ್ಯಕ್ಕೆ. ಪ್ರಿಷಾ ನಮ್ಮ ಜೊತೆನೇ ಮಲ್ಕೊತಾ ಇದ್ದಾಳೆ, ನಮಗೂ ಕೂಡ ಇಷ್ಟ. ಅವಳು ಬಿಟ್ಬಿಟ್ಟು ಮಲ್ಕೋದಕ್ಕೆ ಆಗ್ತಾ ಇಲ್ಲ. ಇನ್ನೂ ತುಂಬ ಚಿಕ್ಕವಳಲ್ವಾ, ಅವಳನ್ನ ಇನ್ನೂ ಸಪ್ರೇಟ್ ರೂಮ್ ಆಗಲಿ ಏನೋ ನಾವು ಅಭ್ಯಾಸ ಮಾಡಿಸಿಲ್ಲ. ಈಗಾದರೂ ಹೋಗ್ತೀವಿ ಅಂತಂದರೆ ನಾನು ಫಸ್ಟ್ ರೆಡಿ ಆಗಿಬಿಡ್ತೀನಿ, ಅದಾದಮೇಲೆ ಪ್ರಿಷನ್ನ ರೆಡಿ ಮಾಡೋದು. ಸೊ ಇವಾಗ ನಾನು ರೆಡಿ ಆಗಬೇಕಾದ್ರೆ ಚಂದು ಟೇಕ್ ಕೇರ್ ಮಾಡ್ತಾಯಿದ್ರು. ಇವಾಗ ಪ್ರಿಷಾ ಬೇಬಿನ ನಾನು ರೆಡಿ ಮಾಡ್ತೀನಿ. ನೀವೆಲ್ಲ ಇಲ್ಲಿ ನೋಡಿದ್ರೆ ಪ್ರಿಷಾಗೆ ರೆಡ್ ಚೆರೀಸ್ ತುಂಬಾ ಇಷ್ಟ. ಆ ಚೆರಿ ತಿನ್ನೋಕೆ ಹೋಗ್ತಾಳೆ, ಫುಲ್ ಕಲೆ ಆಗುತ್ತೆ, ಅದು ಹೋಗೋದೇ ಇಲ್ಲ. ಏನು ಪುಟ್ಟ, ಥ್ಯಾಂಕ್ ಯು, ಚೆನ್ನಾಗಿದೆಯಪ್ಪ. ಅಮ್ಮ ಚೆನ್ನಾಗಿ ಕಾಣ್ತಿದ್ದಾರ? ಸ್ಟಿಕ್ಕರ್ ಅಮ್ಮಂಗೆ ಬೇಕಪ್ಪ. ಅಲ್ಲೋಡಲ್ಲಿ ಯಾರಿದ್ದಾರೆ ನೋಡು. ಹಾಯ್, ಹಾಯ್ ಮಾಡು. ನೀನು ಹೇಳು, ನಾನು ಇಂಡಿಯನ್ ಡ್ರೆಸ್ ಹಾಕೊಂಡು ಬರ್ತೀನಿ, ಎಲ್ಲ ವೆಯ್ಟ್ ಮಾಡಿ ಅಂತ ಹೇಳು. ಹೇಳೇ ಹೇಳೇ ಹೇಳು. ಇಲ್ಲೊಂದಿದೆ ನೋಡು, ಅಲ್ಲೊಂದು ಹಣ್ಣು, ಇಲ್ಲೊಂದು ಕಿತ್ಕೋ, ಕಿತ್ಕೋ ತಗೋ. ಓ, ಇದು ಅಣ್ಣಾಗಿದೆಯಪ್ಪ, ಅಣ್ಣಾಗಿದೆ ಬರ್ಬೋದು. ಕಚ್ಚಬೇಡ ಎಲ್ಲ ಕಚ್ಚಿದ್ರೆ. ಪ್ರಿಷಾ, ಅಜ್ಜಿ ಹುಡುಕ್ಬಿಡ್ತ ಅಣ್ಣ ನಿಮ್ಗೆ, ಚೆನ್ನಾಗಿದ್ಯಾ? ಇಷ್ಟೊಂದು ಪ್ಲಮ್ಸ್ ಬಿಟ್ಟಿದಾವೆ ನಮ್ಮನೆ ಮರದಲ್ಲೇನೆ. ಇದೇ ಫಸ್ಟ್ ಟೈಮ್ ಕಿತ್ಕೊಂಡಿರೋದು. ಇವಾಗ ಪ್ರಿಷಿಂಗೇನೆ ಫಸ್ಟ್ ಹಣ್ಣು, ಪ್ರಿಷಾನೇ ತಿಂತಾ ಇದ್ದಾಳೆ. ಸೊ ಇಷ್ಟೊಂದು ಬಿಟ್ಟಿದ್ದಾವೆ. ಆ್ಯಕ್ಚುಲಿ ಇದೆಲ್ಲ ಕಾಣ್ತಾ ಇರಲಿಲ್ಲ, ಇವೆಲ್ಲನೂ ಸುಮ್ಮನೆ ಈ ಥರ ಮರ ಅಳ್ಳಾಡ್ಸಿದ್ದಕ್ಕೇ ಇಷ್ಟೊಂದು ಬಿದ್ದವು. ಹಣ್ಣಾಗಿದ್ದಾವೆ ಇಷ್ಟೊಂದು, ತುಂಬ ಚೆನ್ನಾಗಿದ್ದಾವೆ. ಚೆನ್ನಾಗಿದೆ, ತೊಂದ್ರೆ ಕೊಡ್ತೀನಿ ಬಾ.
ನೋಡಿದ್ರಲ್ಲ ಜನರು ಎಷ್ಟೊಂದು ಪ್ಲಮ್ಸ್ ಕಿತ್ತರು ಅಂತ, ನಾವು ಒಂದು ಎರಡು ನೋಡ್ತಾ ಇದ್ವಿ ಅಷ್ಟೇ, ಅಮ್ಮ ಅದನ್ನು ತೋರಿಸ್ತಾ ಇದ್ರು. ಬಟ್ ಮೇಲ್ಗಡೆ ಎಷ್ಟೊಂದಿದೆ ಇವಾಗ, ಅಲ್ಲೂ ಕೂಡ ಕಾಣ್ತಾ ಇದೆ. ಹಾಗೆ ನೀವು ಎಷ್ಟೊಂದು ಜನ ಕೇಳ್ತಾ ಇದ್ವಿ ಗಾರ್ಡನ್ ಟೂರ್ ಮಾಡಿ ಅಂತ. ಇನ್ನೊಂದು, ನಮ್ಮ ಮನೆಯಲ್ಲಿ ಹಣ್ಣುಗಳು ಬಿಡೋದು ಎಷ್ಟು ಸ್ಪೆಷಲೋ ಈ ವರ್ಷ ಅಷ್ಟೇ ಸ್ಪೆಷಲ್. ಯಾಕೆಂದರೆ ಪ್ರಿಷಾ ಬಂದಮೇಲೆ ನಾವು ಮೊದಲನೇ ಸಲ ಕಿತ್ತಿರೋದು, ಹಾಗೆ ತಿಂತಿರೋದು ಕೂಡ. ಯಾಕೆಂದರೆ ಸಸಿಗಳನ್ನ ಹಾಕಿ ಒಂದು ಎರಡು ವರ್ಷದ ಫಲ ಏನೋ ತಿನ್ನಬಾರ್ದು ಅಂತ ಏನೋ ಅಂತ ಇದ್ರು. ಹಾಗಾಗಿನೇ ನಾವು ಇಷ್ಟು ದಿನ ಕಿತ್ತಿರಲಿಲ್ಲ. ಸೊ ಫಸ್ಟ್ ಫ್ರೂಟು ಪ್ರಿಷಾನೇ ತಿಂದಿದ್ದು, ಅದು ಒಂಥರ ಸ್ಪೆಷಲ್ ಅನ್ನಿಸ್ತಾ ಇದೆ ನಮ್ಮ ಗಾರ್ಡನಲ್ಲಿ. ಹಾಗೆ ನೀವು ನೋಡ್ಬೋದು, ಗಾರ್ಡನಿಂಗ್ ಬಗ್ಗೆ ಹೇಳಬೇಕು ಅಂತಂದರೆ ಚಂದ್ರು ಎಷ್ಟಾಗುತ್ತೋ ಅಷ್ಟು ಅವ್ರ ಸ್ಕೆಡ್ಯೂಲಲ್ಲೂ ಟ್ರೈ ಮಾಡ್ತಾರೆ, ಬಟ್ ಅಷ್ಟು ಕರೆಕ್ಟಾಗಿ ಗ್ರಾಸ್ ಮೇಂಟೈನ್ ಮಾಡೋದಕ್ಕೆ ಆಗ್ತಾ ಇಲ್ಲ ನಮಗೆ. ಬಟ್ ಅದು ಬಿಟ್ಟರೆ ನೋಡಿ, ಮರ ಇಲ್ಲಿ ಪ್ಲಮ್ಸ್ ಮರ ಇದೆ, ಹಾಗೆ ಇಲ್ಲಿ ಅಷ್ಟೇ ಆಲ್ರೆಡಿ ಟುಲಿಪ್ ಫ್ಲವರ್ಸ್ ಎಲ್ಲ ಬಂದು ಹೋಗಿಬಿಟ್ಟಿದೆ. ನಾನು ಲಾಸ್ಟ್ ವಿಡಿಯೋಸಲ್ಲೆಲ್ಲ ತೋರಿಸಿದ್ದೀನಿ ನಿಮಗೆ. ಜೊತೆಗೆ ಫ್ಲವರ್ಸ್ ಕೂಡ ಅಷ್ಟೇ, ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆ ಅಲ್ವಾ, ಸ್ಟಿಲ್ ರಿಮೆಂಬರ್. ಆ ಹೂಗಳು ಕಲರ್ ಕಲರ್ ಚೇಂಜ್ ಆಗಿ ಬಿಡ್ತಾ ಇರುತ್ತೆ. ಸೊ ಒಂದ್ಸಲ ವೈಟ್ ಆಗುತ್ತೆ, ಪರ್ಪಲ್ ಆಗುತ್ತೆ, ಪಿಂಕ್ ಆಗುತ್ತೆ, ಆ ಥರ ಚೇಂಜ್ ಆಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ನೋಡಬೇಕು ಪೂಜೆ ಟೈಮಲ್ಲೂ ಇನ್ನೂ ಬಿಡುತ್ತಾ ಅಂತ. ಸೊ ಇಲ್ಲಿರೋದೆಲ್ಲನೂ ಅಷ್ಟೇ, ವರ್ಷ ವರ್ಷ ಸೀಸನ್ ವೈಸು ಅದು ಬರ್ತಾ ಹೋಗುತ್ತೆ. ಪ್ರಿಷಾ ಫುಲ್ ಆ್ಯಕ್ಟಿವ್ ಆಗಿ ಬಿಡಿದ್ದಾಳೆ. ಬನ್ನಿ, ಇನ್ನೂ ಕೂಡ ಹಣ್ಣುಗಳು ಎಷ್ಟೊಂದಿದೆ. ನೀವು ಎಷ್ಟೊಂದು ದಿನದಿಂದ ಗಾರ್ಡನ್ ಟೂರ್ ಮಾಡಿ ಅಂತ ಕೇಳ್ತಾ ಇದ್ರಿ, ಹಾಗಾಗಿ ಇವಾಗ ನಿಮಗೆಲ್ಲರಿಗೂ ಒಂದ್ಸಲ ಟೂರ್ ಮಾಡಿಸ್ಬಿಡೋಣ ಅಂತ. ಜೊತೆಗೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನ ಕಮ್ಯುನಿಟಿ ಗಾರ್ಡನ್ಗೂ ಕರ್ಕೊಂಡು ಹೋಗ್ತೀನಿ. ನೀವೆಲ್ಲರೂ ಹಳೆ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ರೆ, ನನ್ನ ರೆಗ್ಯುಲರಾಗಿ ಫಾಲೋ ಮಾಡ್ತಾ ಇದ್ರೆ ಗೊತ್ತಿರುತ್ತೆ, ನಾವು ಕಮ್ಯುನಿಟಿ ಗಾರ್ಡನ್ ಕೂಡ ಮಾಡ್ತಾ ಇದ್ವಿ. ಸೊ ಹಾಗೆ ಈ ಒಂದು ವಿಡಿಯೋದಲ್ಲಿ ನಾನು ನಮ್ಮ ವೀಕೆಂಡ್ಸಲ್ಲಿ ನಾವೇನೆಲ್ಲ ಮಾಡಿದ್ದೀವಿ ಶನಿವಾರ ಭಾನುವಾರ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ಎಲ್ಲ ಕ್ಲಿಪ್ಸ್ನ ನಿಮಗೋಸ್ಕರ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನೀವು ನೋಡಿ, ಈ ಒಂದು ಗಿಡದಲ್ಲಿ ಎಷ್ಟು ಚೆನ್ನಾಗಿ ಫುಲ್ ಬಲ್ಕಲ್ಲಿ ಪೇರ್ಸ್ ಹಣ್ಣು ಬಿಟ್ಟಿದೆ ಅಂತ. ಒಂದೇ ಗಿಡದಲ್ಲಿ ಮೂರು ತಳಿಯಾದ ಹಣ್ಣುಗಳು ಬಿಡುತ್ತೆ. ಸೊ ತುಂಬಾ ಜಾಸ್ತಿ ಬಿಟ್ಟಿದ್ದಾವೆ. ಇದನ್ನು ಕೂಡ ಅಷ್ಟೇ, ನಾವು ಎರಡು ವರ್ಷ ತಿಂದಿರಲಿಲ್ಲ. ಸೊ ಈ ವರ್ಷ ಇದನ್ನೆಲ್ಲನೂ ನಾವು ಟೇಸ್ಟ್ ಮಾಡ್ಬೋದು, ತಿನ್ಬೋದು. ಹಾಗೆ ಇದೇ ಥರ ಎರಡು ಪೇರ್ಸ್ ಗಿಡ ಇದೆ. ಸೊ ಇದರಲ್ಲೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಬಿಟ್ಟಿದೆ. ಪ್ರಿಷಾಗಂತೂ ಯಾವಾಗಲೂ ಅಷ್ಟೇ ತುಂಬಾ ಎಕ್ಸೈಟೆಡ್ ಆಗಿರ್ತಾಳೆ. ಹಾಗೆ ಚಂದು ಇವು ಬೆಳ್ದಂಗೆ ಬೆಳ್ದಂಗೆ ಕರ್ಕೊಂಬಂದು ತೋರಿಸ್ತಾ ಇರ್ತಾರೆ, ಅವು ಎಷ್ಟು ಚೆನ್ನಾಗಿ ಬಲ್ಕಲ್ಲಿ ಬಿಟ್ಟಿದೆ. ಹಾಗೆ ಒಂದೊಂದು ಹಣ್ಣು ಕೂಡ ಅಷ್ಟೇ, ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ನನಗೆ. ಅದು ಬೆಳವಣಿಗೆ ಆಗಿರೋದು ಕೂಡ ನೋಡಿದ್ದೀವಿ ಅಲ್ವಾ, ಚಿಕ್ಕದಿದ್ದು ಆಲ್ರೆಡಿ ಎಲ್ಲ ಕಾಯಿಗಳು ದಪ್ಪ ದಪ್ಪ ಆಗ್ತಾ ಇದೆ. ಹಾಗೆ ಚೆರಿ ಟ್ರೀ, ಚೆರೀಸ್ ಏನು ಅಷ್ಟು ಬಿಡ್ತಾ ಇಲ್ಲ. ಚೆರೀಸ್ ಟ್ರೀ ಬಗ್ಗೆ ನಾನೇನು ಚೆಕ್ ಮಾಡೋದಕ್ಕೆ ಹೋಗಿಲ್ಲ, ಆ್ಯಂಡ್ ಅಷ್ಟು ಅಪ್ಡೇಟ್ ಕೂಡ ನಂಗೆ ಗೊತ್ತಿಲ್ಲ. ಒಂದು ಸ್ವಲ್ಪ ಒಂದು ಮೂರು ನಾಲ್ಕು ಕಣ್ಣು ಬಿಟ್ಟಿತ್ತು ಅಷ್ಟೇ, ಅದನ್ನು ಪ್ರಿಷಾ ಕಿತ್ಕೊಟ್ಟಿದ್ರು ಅಂತ ಹೇಳ್ತಾ ಇದ್ರು ಅಮ್ಮ. ಹಾಗೆ ಬ್ಲ್ಯಾಕ್ಬೆರಿ ಗಿಡ ಇತ್ತು, ಇದನ್ನು ನಾವು ಇಂಡಿಯಾದಿಂದ ಬಂದಾದಾಗ ಎಲ್ಲ ಕಟ್ ಮಾಡಿಸ್ಬಿಟ್ಟು ಕ್ಲೀನ್ ಮಾಡಿಸಿದ್ವಿ. ತುಂಬ ದೊಡ್ಡದಾಗಿ ಬೆಳ್ಕೊಂಡಿತ್ತು, ಮತ್ತು ಅದೆಲ್ಲ ಚಿಗುರು ಬಂದಿದೆ. ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ನನಗೆ ಡೈರೆಕ್ಟಾಗೂ ಕೂಡ ಎಕ್ಸ್ಪ್ಲೇನ್ ಮಾಡಿದೆ, ಬಟ್ ತುಂಬಾ ನಾಯ್ಸ್ ಇತ್ತು. ಸೊ ತುಂಬಾ ಡಿಸ್ಟರ್ಬೆನ್ಸ್ ಥರ ಇತ್ತು, ಹಾಗಾಗಿ ನಾನು ಮತ್ತೆ ವಾಯ್ಸ್ ಮ್ಯೂಟ್ ಮಾಡಿಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನೀವು ನೋಡ್ಬೋದು ಹೂವಿನ ಗಿಡ ಎಷ್ಟು ಚೆನ್ನಾಗಿದೆ, ರೆಡ್ ರೋಸ್ ಅಂತ. ನನಗಂತೂ ತುಂಬಾ ಖುಷಿ ಅನ್ನಿಸ್ತಾ ಇದೆ, ಯಾಕೆಂದರೆ ವರ್ಷ ವರ್ಷಕ್ಕೂ ಈ ಗಿಡಗಳು ತುಂಬ ಚೆನ್ನಾಗಿ ಎತ್ತರ ಆಗ್ತಾ ಇದೆ, ಹಾಗೆ ಜಾಸ್ತಿ ಹೂಗಳು ಬರೋದಕ್ಕೆ ಶುರುವಾಗಿದೆ. ನಾನು ಇಂಡಿಯಾದಿಂದ ಬಂದಾಗಲಿಂದನೂ ಇದನ್ನು ನಾನು ಪೂಜೆಗೆ ಕಿತ್ಕೊತಾನೆ ಇರ್ತೀನಿ, ನಾನು ಕಿತ್ಕೊಂಡಂಗೆ ಕಿತ್ಕೊಂಡಂಗೆ ಬರ್ತಾನೆ ಇದೆ. ರೆಡ್ ರೋಸ್ ಇದೆ, ಹಾಗೆ ಈ ಥರ ಬಲ್ಕಾಗಿ ಫುಲ್ಲು ಒಂಥರ ಬೇಬಿ ಪಿಂಕ್ ಕಲರಲ್ಲಿ ಕೂಡ ಹೂಗಳು ಬಿಟ್ಟಿದೆ. ತುಂಬಾ ಚೆನ್ನಾಗಿ ಅನಿಸುತ್ತೆ. ಸಮ್ಮರ್ ಟೈಮಲ್ಲಿ ನಿಮ್ಮೆಲ್ಲರಿಗೂ ಗೊತ್ತು, ಮುಂಚೆ ಎಲ್ಲ ನಾವಿಲ್ಲೇ ಡಿನ್ನರ್ ಮಾಡೋದು, ಹಾಗೆ ಹೊರಗಡೆ ಫುಲ್ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಸೊ ಸೋಫಾ ಇದೆ ನೋಡಿ, ಅದನ್ನು ಇವಾಗ ಅಮ್ಮ ಪ್ರಿಷಾ ಜಾಸ್ತಿ ಯೂಸ್ ಮಾಡ್ತಾ ಇರ್ತಾರೆ, ನಾನು ಎಷ್ಟೊಂದು ಕೆಲಸ ಎಲ್ಲ ಮಾಡ್ಕೋಬೇಕಾದ್ರೆ ಎಲ್ಲ. ಹಾಗೆ ಫುಲ್ಲು ಬಿಸಿಲು ಇದ್ದಾಗ ಆಚೆ ಬರೋದಕ್ಕೆ ಆಗಲ್ಲ, ಒಂದು ಸ್ವಲ್ಪ ಈ ಥರ ಸಂಜೆ ಟೈಮಲ್ಲೇ ನಾವು ಆಚೆ ಬರೋದು. ಹಾಗೆ ಸಮ್ಮರಲ್ಲಿ ಚಂದ್ರು ಪಕ್ಷಿಗಳಿಗೆ ಊಟ ಕೂಡ ಬರ್ಡ್ಸ್ ಫುಡ್ ಇಟ್ಟು ಕೂಡ ಗುಬ್ಬಿಗೂಡು ಇಟ್ಟಿದ್ದಾರೆ ಅಲ್ಲಿ. ಹಾಗೆ ರೈಸ್ ಬೆಡ್ ಇದೆ. ಸೊ ಅದರಲ್ಲಿ ಅಷ್ಟು ನಾವೇನು ಹಾಕೋದಕ್ಕೆ ಹೋಗಿಲ್ಲ, ಲಾಸ್ಟ್ ಇಯರ್ ಹಾಕಿದಂಥ ಮಿಂಟ್ ಮತ್ತು ಸ್ಪಿನಾಚ್ ಸ್ವಲ್ಪ ಸಿಲಾಂಟ್ರೋ ಅದನ್ನೇ ಬಂದಿದೆ ಅಷ್ಟೇ. ಸೊ ಇದನ್ನು ಇನ್ನೂ ನೀಟಾಗಿ ಮಾಡಬೇಕು. ಇವಾಗ ಆಲ್ರೆಡಿ ಇನ್ನೇನು ಆಲ್ಮೋಸ್ಟ್ ಅರ್ಧ ಸಮ್ಮರ್ ಆಗೋಗಿದೆ, ಇನ್ಕಿದೆಲ್ಲ ಅಮ್ಮನಿಗೆ ಜಾಗಗಳು ತೋರಿಸೋದಕ್ಕೆ ಅಲ್ಲಿ ಇಲ್ಲಿ ಓಡಾಡ್ತಾನೆ ಇರ್ತೀವಿ.
ಸೊ ಪ್ರಿಶಾನೂ ಇರೋದ್ರಿಂದ ಅಷ್ಟು ಕಾನ್ಸಂಟ್ರೇಟ್ ಮಾಡಿಲ್ಲ. ಸೊ ಅವಳಿಗೂ ಗಾರ್ಡನಿಂಗ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಸ್ಲೋ ಆಗಿ ಅವಳಿಗೂ ಕೂಡ ಇಂಟ್ರಡ್ಯೂಸ್ ಮಾಡಿಸ್ಬೇಕು. ನಿಮ್ಮ ಮುಂದೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಹಾಗೆ ನಮ್ಮ ಮನೆಯಿಂದನೇ ಫುಲ್ ಪಾರ್ಕ್ ಇದೆ, ಗ್ರೀನರಿ ಇರುತ್ತೆ. ಮಾರ್ನಿಂಗ್ ಎದ್ದ ತಕ್ಷಣ ನಾವು ನಮ್ಮ ಮಾಸ್ಟರ್ ಬೆಡ್ರೂಮಿಂದನೂ ಫುಲ್ ಗ್ರೀನರಿ ನೋಡ್ತೀವಿ. ಸ್ವಲ್ಪ ಓಷನ್ ವ್ಯೂ ಥರ ಕಾಣಿಸುತ್ತೆ, ಸನ್ಸೆಟ್ ನೋಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಅಮೇರಿಕಾದಲ್ಲಿ ಜಾತ್ರೆ ಯಾವ ರೀತಿ ಮಾಡ್ತೀವಿ ನಮ್ಮ ಇಂಡಿಯನ್ಸ್ ಅಂತ ತೋರಿಸ್ಕೊಡ್ತೀನಿ. ಆನಂದ ಮೇಳ ಅಂತ ಒಂದು ಜಾತ್ರೆಗೆ, ಫೆಸ್ಟಿವಲ್ಗೆ ನಾನು ಹೋಗಿದ್ದೆ. ಅಮೇರಿಕಾದಲ್ಲಿ ನಡೀತಾ ಇರೋದು ಇದು. ಸೊ ತುಂಬಾ ಚೆನ್ನಾಗಿರುತ್ತೆ. ಸೊ ಎರಡು ದಿನ ಈ ಒಂದು ಮೇಳ ನಡೆಸ್ತಾ ಇದ್ದಾರೆ, ಶನಿವಾರ ಭಾನುವಾರ ಇತ್ತು. ಇದರಲ್ಲಿ ನೀವು ನೋಡ್ಬೋದು ಎಲ್ಲ ರೀತಿಯಾದ ಕಲ್ಚರ್ನ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ. ಹಾಗೆ ಒಂಥರ ಪಕ್ಕ ನಮ್ಮ ಇಂಡಿಯಾದಲ್ಲಿ ನಡೆಯೋ ಥರ ಜಾತ್ರೆ ಥರನೇ ಫೀಲ್ ಆಗುತ್ತೆ. ಆ್ಯಂಡ್ ಮಕ್ಕಳಿಗೂ ಕೂಡ ಒಳ್ಳೆ, ಇವಾಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಒಂಥರ ಡೇ ಔಟಿಂಗ್ಗೆ, ಹಾಗೆ ಒಂಥರ ಫನ್ ಆ್ಯಕ್ಟಿವಿಟೀಸ್ಗೆ ಇದಂತೂ ತುಂಬಾ ಚೆನ್ನಾಗಿರೋವಂಥ ಜಾಗ. ನಾನು ಅಮ್ಮ ಚಂದು ಪ್ರಿಶಾ ಈ ಒಂದು ಮೇಳನ ಅಟೆಂಡ್ ಮಾಡ್ತಾ ಇದ್ದೀವಿ. ನಾನು ಆನಂದ ಮೇಳಗೆ ಫಸ್ಟ್ ಟೈಮ್ ಬಂದಿರೋದು, ಮುಂಚೆ ಎಲ್ಲ ಕೇಳ್ತಾ ಇದ್ದೆ. ಬಟ್ ಕೆಲವೊಂದ್ಸಲ ಬೇರೆ ನಾವು ಟ್ರಾವೆಲ್ ಮಾಡಿರ್ತಿದ್ವಿ, ಬೇರೆ ಕಡೆ ಏನೋ ಒಂದು ಪ್ಲ್ಯಾನ್ ಮಾಡ್ತಾ ಇದ್ವಿ. ಬಟ್ ಇವತ್ತು ನಾನು ಕ್ವಿಕ್ಕಾಗಿ ಪ್ಲ್ಯಾನ್ ಮಾಡಿಕೊಂಡು ಅಟೆಂಡ್ ಮಾಡೋಣ ಅಂತ ಬಂದಿದ್ದು. ಬಟ್ ತುಂಬಾ ಚೆನ್ನಾಗಿತ್ತು, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು. ಬಟ್ ಇಲ್ಲಿ ನಿಮಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡಿ ತೋರಿಸಿದ್ರೆ ತುಂಬಾ ಚೆನ್ನಾಗಿರೋದು. ಯಾಕೆಂದರೆ ಎಷ್ಟೊಂದು ಜನ ಅಷ್ಟು ಎಫರ್ಟ್ ಹಾಕಿ ನಮ್ಮ ಒಂದು ಕಲ್ಚರ್ ಫುಡ್ ಎಲ್ಲನೂ ರೆಪ್ರೆಸೆಂಟ್ ಮಾಡಿದ್ದಾರೆ. ನೀವು ನೋಡಿ, ಹೂವಿನ ಹಾರ ಮಾಡೋದಾಗಿರ್ಬೋದು, ಹಾಗೆ ಮಡಿಕೆ ಮಾಡೋದ್ರ ಬಗ್ಗೆ, ಸಂಗೀತದ ಬಗ್ಗೆ, ಡ್ಯಾನ್ಸ್ ಬಗ್ಗೆ. ಇಲ್ಲಿ ಎಲ್ಲರೂ ಕೂಡ ಅಷ್ಟೇ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ರಿಜಿಸ್ಟರ್ ಮಾಡಿಬಿಟ್ಟು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಕೊಡ್ತಾ ಇರ್ತಾರೆ. ಹಾಗೆ ಇಲ್ಲಿ ಕರು ಬಗ್ಗೆ, ಹಾಗೆ ಹಸು ಯಾವ ರೀತಿ ಹಾಲು ಕರೆಯೋದು ಎಲ್ಲದ್ರ ಬಗ್ಗೆನೂ ಅಷ್ಟೇ, ಆ ಮಕ್ಕಳಿಗೆ ಒಂಥರ ಅವೇರ್ನೆಸ್ ಮೂಡಿಸೋ ಥರ, ಒಂಥರ ನಮ್ಮ ಕಲ್ಚರ್ನ ರೆಪ್ರೆಸೆಂಟ್ ಮಾಡೋ ಥರ ಈ ಒಂದು ಕಂಪ್ಲೀಟ್ ಫೆಸ್ಟಿವಲ್ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಫ್ಯಾಮಿಲೀಸ್ಗಂತೂ, ಅದರಲ್ಲೂ ನಮ್ಮ ಇಂಡಿಯನ್ಸನ್ನೇ ಇಲ್ಲಿ ಕಂಪ್ಲೀಟಾಗಿ 99% ನಮ್ಮವರೇ ಇರ್ತಾರೆ. ಫುಲ್ ನಮ್ಮ ಒಂದು ಕಲ್ಚರ್ನ ರೆಪ್ರೆಸೆಂಟ್ ಮಾಡ್ತಾರೆ. ಹಾಗೆ ಮಕ್ಕಳಿಗಂತೂ ತುಂಬಾ ಖುಷಿ ಅನಿಸುತ್ತೆ ಈ ಒಂದು ಮೇಳದಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ. ನಿಮಗೆ ಹೇಗನ್ನಿಸ್ತು ಈ ವಿಡಿಯೋ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆನಂದ ಮೇಳದಲ್ಲಿ ತುಂಬಾ ಅಟ್ರಾಕ್ಷನ್ ಆಗಿದ್ದಂಥದ್ದು ಅಂದರೆ ಅಯೋಧ್ಯೆನ ರೆಪ್ರೆಸೆಂಟ್ ಮಾಡಿದರು, ರಾಮ ಮಂದಿರನ. ತುಂಬಾ ಚೆನ್ನಾಗಿ ಅದ್ಭುತವಾಗಿ ಇಲ್ಲಿ ಇರೋ ಮಕ್ಕಳಿಗೆ ತುಂಬ ಈಸಿಯಾಗಿ ಚಿಕ್ಕದಾಗಿ ಕಥೆನ ಒಂದು ಚಿತ್ರನ ಮೂಡಿಸೋದ್ರ ಮುಖಾಂತರ ಅವರು ಈ ಒಂದು ಕಥೆನ ಹೇಳಿದರು. ತುಂಬಾ ಚೆನ್ನಾಗಿತ್ತು. ರಾಮ ಮಂದಿರನ ರೆಪ್ರೆಸೆಂಟ್ ಮಾಡಿದರು. ಎಲ್ಲರೂ ಸಹ ಆ ಸ್ಟೋರಿನ ಓದ್ತಾಯಿದ್ರು, ಮಕ್ಕಳಿಗೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ನೀವು ನೋಡ್ಬೋದು, ನಿಮಗೋಸ್ಕರ ಎಲ್ಲ ಥರದ ದೃಶ್ಯಗಳನ್ನ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಒಂದೊಂದು ಸೀನ್ ರೀತಿಯಾಗಿ ಆ ಕಥೆನ ಬರೆದು ಅದು ಯಾವ ರೀತಿ ಇತ್ತು ಅಂತ ಒಂದು ಕಲ್ಪನೆಯನ್ನು ಸೃಷ್ಟಿ ಮಾಡಿದರು. ಎಲ್ಲರಿಗೂ ರಾಮಾಯಣದ ಬಗ್ಗೆ ಸ್ಟೋರಿನ ಸೃಷ್ಟಿ ಮಾಡಿ, ಹಾಗೆ ಚಿಕ್ಕದಾಗಿ ರಾಮ ಮಂದಿರ ಅಯೋಧ್ಯೆನ ಇಲ್ಲಿ ಕೂಡ ಚಿಕ್ಕದಾಗಿ ಅದನ್ನು ರಿಪ್ಲಿಕಾ ಮಾಡಿ ಇಟ್ಟಿದ್ರು. ತುಂಬಾ ಚೆನ್ನಾಗಿ ಅನ್ನಿಸ್ತು. ಎಲ್ಲರೂ ಸಹ ಇಂಟ್ರೆಸ್ಟಿಂದ ಹೋಗ್ತಾ ಇದ್ರು, ನೋಡ್ತಾ ಇದ್ರು. ನನಗಂತೂ ಇದನ್ನು ನಿಮಗೆ ತೋರಿಸೋದಕ್ಕೆ ತುಂಬಾ ಖುಷಿ ಅನ್ನಿಸ್ತಾ ಇತ್ತು. ಹಾಗೆ ಇದನ್ನು ಮಾಡೋದಕ್ಕೂ ಕೂಡ ಎಷ್ಟು ಚೆನ್ನಾಗಿ ಎಫರ್ಟ್ ಹಾಕಿದ್ದಾರೆ, ಹಾಗೆ ಎಷ್ಟು ಸಣ್ಣ ರೀತಿಯಲ್ಲೇ ಈಸಿಯಾಗಿ ಎಷ್ಟು ಚೆನ್ನಾಗಿ ನಮ್ಮೆಲ್ಲರ ಮನಸ್ಸಿಗೆ ತಟ್ಟೋ ಹಾಗೆ ಈ ಒಂದು ಬಿಂಬನ ಕೊಟ್ಟಿದ್ದಾರೆ. ನಂಗೆ ತುಂಬಾ ಖುಷಿ ಅನ್ನಿಸ್ತು. ಅದು ನಮ್ಮ ಅಮೇರಿಕಾದ ಸಿಯಾಟಲಲ್ಲಿ ಈ ಒಂದು ವಿಚಾರನ ನಡೆಸಿದ್ದು ನಂಗೆ ತುಂಬಾ ಖುಷಿ ಆಗ್ತಾ ಇತ್ತು.
ನಾನಂತೂ ಈ ರಾಮ ಮಂದಿರನ ಎಷ್ಟು ಸಲ ನೋಡಿದ್ದೀನಿ, ತುಂಬಾ ಒಂಥರ ಚೆನ್ನಾಗಿ ಅನಿಸ್ತಾ ಇತ್ತು. ಅದು ರಿಯಲ್ಲಾಗಿ ಅಂತೂ ನೋಡಿಲ್ಲ ಇನ್ನು, ಆದರೆ ಪಿಕ್ಕಲ್ಲೆಲ್ಲ ತುಂಬ ಸಲ ನೋಡಿದ್ದೀನಿ, ವಿಡಿಯೋಸ್ ನೋಡಿದ್ದೀನಿ. ಬಟ್ ಇಲ್ಲಿ ಅದನ್ನು ಅದೇ ರೀತಿಯಾಗಿ ಒಂದು ರಿಪ್ಲಿಕಾ ಮಾಡಿ ಚಿಕ್ಕ ಗುಡಿನ ಕಟ್ಟಿದ್ರು, ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ನೋಡೋದಕ್ಕೆ. ಹಾಗೆ ಪ್ರತಿಯೊಬ್ಬರೂ ಅಷ್ಟೇ, ಅಷ್ಟೇ ಒಂದು ರೆಸ್ಪೆಕ್ಟ್ ಕೊಟ್ಟು ಎಲ್ಲರೂ ಕೂಡ ಅಷ್ಟೇ ನಮಸ್ಕಾರ ಮಾಡಿ ರಾಮಮೂರ್ತಿನ ನೋಡಿಬಿಟ್ಟು ಆಶೀರ್ವಾದ ತಗೊಂಡು ಮುಂದೆ ಹೋಗ್ತಾ ಇದ್ರು. ಸೊ ಈ ಒಂದು ದಿನ ತುಂಬ ಚೆನ್ನಾಗಿತ್ತು. ಸೊ ಫುಡ್ ಸ್ಟಾಲ್ಸ್ ಇದ್ವು, ಹಾಗೆ ಈ ಥರ ಎಲ್ಲ ಮಕ್ಕಳಿಗಂತೂ ತುಂಬಾ ಆ್ಯಕ್ಟಿವಿಟೀಸ್ ಇತ್ತು. ಕುಕ್ಕೀಸ್ ಡೆಕೋರೇಷನ್ ಮಾಡೋದಾಗಿರ್ಬೋದು, ಆಟ ಆಡೋದು ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಪ್ರಿಷಾ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ಲು, ಅದಾದಮೇಲೆ ಎದ್ಬಿಟ್ಟು ಇವಾಗ ಅವ್ಳು ಫುಲ್ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾಳೆ. ಅವ್ಳಿಗೂ ಇನ್ನೊಂದ್ಸಲ ಎಲ್ಲನೂ ಟೂರ್ ಮಾಡಿಸ್ಕೊಂಡು ಮನೆಗೆ ಹೊರಡೋದು ಅಂತ. ಅಮ್ಮಂಗಂತೂ ಫುಲ್ ಶಾಕ್, ಇಷ್ಟೊಂದು ಜನ ಇಂಡಿಯನ್ಸ್ ಇದ್ದಾರಾ ಇಲ್ಲಿ, ಹಾಗೆ ಎಲ್ಲರೂ ನಮ್ಮವರೇ ಇದ್ದಾರೆ. ಹಾಗೆ ಎಲ್ಲನೂ ಅಷ್ಟೇ ಸ್ಟಾಲ್ಸ್ ಹಾಕಿದ್ರು, ಎಲ್ಲ ಸ್ಮಾಲ್ ಸ್ಮಾಲ್ ಬಿಸ್ನೆಸ್ ಇರುತ್ತೆ ಇಲ್ಲೂ ಕೂಡ. ಕ್ಲಾತಿಂಗ್ ಬಿಸ್ನೆಸ್, ಜ್ಯುವೆಲರಿ ಬಿಸ್ನೆಸ್, ಹಾಗೆ ಫ್ಲವರ್ ಬಿಸ್ನೆಸ್ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಅದೇ ರೀತಿ ಅವರೆಲ್ಲನೂ ಅವರ ಒಂದು ಅಡ್ವರ್ಟೈಸ್ಮೆಂಟ್ ನಡೀತಾ ಇತ್ತು. ಜೊತೆಗೆ ಈ ರೀತಿಯಾಗಿ ನಾವು ಕೂಡ ತೊಗೋಬೋದಿತ್ತು. ಇವಾಗ ವರಮಹಾಲಕ್ಷ್ಮಿ ಹಬ್ಬ, ದೀಪಾವಳಿ, ಗಣೇಶ ಹಬ್ಬ ಎಲ್ಲ ಹತ್ರ ಇರೋದ್ರಿಂದ ಈ ರೀತಿಯಾಗಿ ಮೇಳಗಳು ನಡೀತಾನೆ ಇರುತ್ತೆ, ಶಾಪಿಂಗ್ ಎಲ್ಲ ನಾವು ಮಾಡ್ಬೋದು ಹಬ್ಬಕ್ಕೆ. ಸೊ ಇವತ್ತಿನ ಈ ಒಂದು ಆನಂದ ಮೇಳದ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಆದಷ್ಟು ನೆಕ್ಸ್ಟ್ ನಾನು ಈ ಥರ ಒಂದು ಮೇಳ ಇದ್ದಾಗ ತುಂಬ ಡೆಡಿಕೇಟೆಡಾಗಿ ನಿಮಗೆ ತೋರಿಸ್ತೀನಿ ಯಾವ ಥರ ಎಲ್ಲ ಇತ್ತು ಅಂತ ಹೇಳಿ. ಹಾಗೆ ನೀವು ಎಷ್ಟೊಂದು ಜನ ಕೇಳ್ತಾ ಇದ್ರಿ ನಮ್ಮ ಗಾರ್ಡನ್ ಬಗ್ಗೆ ಡೀಟೇಲ್ಸ್ ಕೊಡಿ ಅಂತ. ನಾವು ಕಮ್ಯುನಿಟಿ ಗಾರ್ಡನ್ನ 1 ವರ್ಷ ಮಾಡಿದ್ದು, ತುಂಬಾ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ದೀವಿ. ಒಂಥರ ತುಂಬ ರಿಫ್ರೆಶ್ ಆಗೋದು ನಮಗೆ, ಕೆಲವೊಂದು ದಿನ ಎಲ್ಲಿ ಹೋಗೋದು ಬೋರ್ ಆಗ್ತಾ ಇದ್ದಾಗ ಮನೆಗೆ ಎಲ್ಲಿಗೆ ಬರೋದು ಅಂದಾಗ ನಾವು ಆದಷ್ಟು ನಮ್ಮ ತೋಟದ ರೀತಿಯಾಗಿ ಇಲ್ಲಿಗೆ ಬಂದುಬಿಡ್ತಿದ್ವಿ. ಚಂದು ನಾನು ಇಲ್ಲೇ ಬಂದು ಊಟ ಪ್ಯಾಕ್ ಮಾಡಿಕೊಂಡು ಊಟ ತಿಂದು, ಸೊ ಹಾಗೆ ಗಾರ್ಡನ್ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂಥರ ರಿಫ್ರೆಶಿಂಗ್ ಡೇ ನಮಗೆ. ಬಟ್ ಇವಾಗ ನಾವು ಬೇರೆ ಕಡೆ ಮನೆ ಚೇಂಜ್ ಮಾಡಿ ಹೊಸ ಮನೆಗೆ ಮೂವ್ ಆದಮೇಲೆ, ಹಾಗೆ ನನ್ನ ಪ್ರೆಗ್ನೆನ್ಸಿ ರೂಟೀನ್, ಮತ್ತು ನಾನು ಇಂಡಿಯಾಗೆ ಬಂದಿದ್ದು, ಇದೆಲ್ಲದರ ಮಧ್ಯೆ ನಾವು ಇದನ್ನು ಕಮ್ಯುನಿಟಿ ಗಾರ್ಡನ್ನ ಕ್ವಿಟ್ ಮಾಡಿದ್ವಿ. ಸೊ ಇವಾಗ ಅಮ್ಮ ಬಂದಿರೋದ್ರಿಂದ ಅವ್ರಿಗೆ ಇಲ್ಲಿ ಯಾವ ರೀತಿ ಈ ಥರ ಕಮ್ಯುನಿಟಿ ಗಾರ್ಡನ್ ಇರುತ್ತೆ, ಹಾಗೆ ಅವ್ರ ವಿಡಿಯೋದಲ್ಲೆಲ್ಲ ನೋಡಿದ್ದಾರೆ. ಸೊ ರಿಯಲಾಗಿ ಅವ್ರಿಗೆ ಟೂರ್ ಮಾಡಿಸೋಣ ಅಂತೇಳಿ ಕರ್ಕೊಂಡು ಬಂದಿದ್ದೀವಿ. ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಹಾಗೆ ನಾವು ಬೆಳೆದಂಥ ಜಾಗದಲ್ಲಿ ಇನ್ಯಾರೋ ಆ ಒಂದು ಜಾಗನ ತಗೊಂಡು ಬೆಳೀತಾ ಇದ್ದಾರೆ, ಅವರು ಕೂಡ ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿ ಬೆಳೆದಿದ್ರು, ಖುಷಿ ಅನ್ನಿಸ್ತಾ ಇತ್ತು ನೋಡೋದಕ್ಕೆ. ಆ್ಯಂಡ್ ನಮ್ಮ ಪುಟ್ಟು ಮರಿ ಕೂಡ ಅಷ್ಟೇ, ಗಾರ್ಡನ್ ಅವಳಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಗೊತ್ತಾಯಿತು. ಅವಳು ತುಂಬಾ ಎಂಜಾಯ್ ಮಾಡ್ತಾ ಇದ್ಲು ಅಲ್ಲಿ ಕರ್ಕೊಂಡು ಹೋದಾಗ, ಎಲ್ಲ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋದನ್ನು ಕೇಳ್ತಾ ಇದ್ಲು. ಆ್ಯಂಡ್ ತುಂಬ ಇಂಟ್ರೆಸ್ಟಿಂದ ಓಡಾಡ್ತಾ ಇದ್ಲು. ಸೊ ಪ್ರಿಷಾ ಜೊತೆ ಕೂಡ ನಾವು ಈ ಥರ ಒಂದು ಮೂಮೆಂಟ್ಸ್ನ ಶೇರ್ ಮಾಡಬೇಕಾಗುತ್ತೆ, ಆ್ಯಂಡ್ ಅವ್ರಿಗೂ ಕೂಡ ತುಂಬ ಇಂಟ್ರೆಸ್ಟ್ ಇದೆ. ಸೊ ನಿಮ್ಮೆಲ್ಲರಿಗೂ ಕಮ್ಯುನಿಟಿ ಗಾರ್ಡನ್ ವಿಡಿಯೋಸ್ ಇಷ್ಟ ಆಗ್ತಾ ಇದ್ರೆ ನಾವು ಇದ್ರ ಬಗ್ಗೆ ಎಲ್ಲ ಡೀಟೇಲ್ನ ಎಲ್ಲ ನಾನು ಹಳೆ ವಿಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ, ಹಾಗೆ ನಾವು ಯಾವ ರೀತಿ ಎಲ್ಲ ಹಣ್ಣು ತರಕಾರಿ ಎಲ್ಲ ಬೆಳೀತಾ ಇದ್ವಿ ಇಲ್ಲಿ ಅಂತ ಕೂಡ ತಿಳಿಸಿದ್ದೀನಿ. ಬರೀ 10x10 ಜಾಗದಲ್ಲಿ ನಾವೊಂದು ಬೆಳೆನ ಬೆಳೀತಾ ಇದ್ದಿದ್ದು. ಸೊ ಹೋಗ್ಬಿಟ್ಟು ಚೆಕ್ ಮಾಡಿ, ನನ್ನ ಎಲ್ಲ ಹಳೆ ವಿಡಿಯೋಸ್ ಚೆಕ್ ಮಾಡಿ, ಖಂಡಿತ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ. ಹಾಗೆ ನೀವು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಲಿ. ಹಾಗೆ ಈ ಒಂದು ಗಾರ್ಡನಲ್ಲಿ ಚಾರಿಟಿ ವರ್ಕ್ಗೂ ಕೂಡ ಬೆಳೀತಾರೆ. ಸೊ ಲಾರ್ಜ್ ಕ್ವಾಂಟಿಟೀಲಿ ಬೆಳೆದ್ಬಿಟ್ಟು ಚಾರಿಟಿಗೆ ಕೊಡ್ತಾರೆ. ಸೊ ಆ ರೀತಿಯಾಗಿ ಕೂಡ ಬೆಳೆಗಳನ್ನ ಬೆಳೀತಾರೆ. ನನಗೆ ತುಂಬಾ ಇಷ್ಟ ಆಗಿದ್ದು ಅಂತಂದರೆ ಇಲ್ಲಿ ಯಾರೋ ಹೂಗಳನ್ನ ಫುಲ್ ಬಲ್ಕಲ್ಲಿ ಬೆಳೆದಿದ್ದಾರೆ. ಡೇರೆ ಹೂ ಅಂತ ಏನು ನಮ್ಮ ಕಡೆ ಕರಿತೀವಿ ಆ ಥರ ಹೂಗಳನ್ನ ಹಾಕಿದ್ದಾರೆ. ಫುಲ್ ಕಲರ್ಫುಲ್ಲಾಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ.
ನಾವು ಯಾವಾಗ್ಲೂ ಅಷ್ಟೇ, ನಾವು ಏನೇ ಥಿಂಗ್ಸ್ ತಗೊಂಡು ಮೆಟೀರಿಯಲ್ ಥಿಂಗ್ಸಿಗೆ ನಾವು ಎಷ್ಟೇ ಇಂಪಾರ್ಟೆನ್ಸ್ ಕೊಟ್ಟು ಎಂಜಾಯ್ ಮಾಡ್ತೀವಿ ಅಂದ್ರೂ ಈ ಥರ ನೇಚರ್ ನಡುವೆ ಬಂದು ಟೈಮ್ ಸ್ಪೆಂಡ್ ಮಾಡಿ ಅದಕ್ಕೆ ಕೆಲವೊಂದು ನಾವು ನಮ್ಮ ಟೈಮ್ನ ಡೆಡಿಕೇಟ್ ಮಾಡಿ ಬೆಳೆದಾಗ ಆ ಸಿಗೋ ಖುಷಿನೇ ಬೇರೆ. ತುಂಬ ದಿನಗಳಾದಮೇಲೆ ನಾವು ಇಲ್ಲಿಗೆ ಬಂದಿದ್ದು ಸಖತ್ ಖುಷಿ ಅನ್ನಿಸ್ತಾ ಇತ್ತು. ಸೊ ನೋಡಿ ಯಾವ ಥರ ಎಲ್ಲ ಬೀಟ್ರೂಟ್ ಆಗಿರ್ಬೋದು, ಆಲೂಗೆಡ್ಡೆ, ಕ್ಯಾರೆಟ್, ಕ್ಯಾಪ್ಸಿಕಮ್, ಕುಕುಂಬರ್, ಹಾಗೆ ದ್ರಾಕ್ಷಿ ಹಣ್ಣು ಸ್ವಲ್ಪ ಸ್ವಲ್ಪ ಜಾಗದಲ್ಲೇ ಎಷ್ಟು ಚೆನ್ನಾಗಿ ನೀಟಾಗಿ ಬೆಳೆದಿರ್ತಾರೆ. ಹಾಗೆ ತುಂಬ ಜನ ಇಲ್ಲಿ ಈವ್ನಿಂಗ್ ಟೈಮ್ ಬಂದು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಈ ಲಿಟ್ಲ್ ಬನ್ನೀಸ್ ಕೊಡೋನು ಅಷ್ಟೇ, ಎಲ್ಲ ಅವ್ರಿಗೆ ಇಷ್ಟ ಆಗೋವಂಥ ಕ್ಯಾರೆಟ್ ಫ್ರೂಟ್ಸ್ ಎಲ್ಲ ತಿನ್ಕೊಂಡು ಎಂಜಾಯ್ ಮಾಡ್ತಾ ಇರ್ತವೆ. ಸೊ ನಾನಂತೂ ಈವ್ನಿಂಗ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಕಮ್ಯುನಿಟಿ ಗಾರ್ಡನ್ ನೋಡಿ ಖುಷಿ ಆಯಿತು ಅಂತ ಅಂದ್ಕೊತೀನಿ. ಸೊ ಇದ್ರ ಬಗ್ಗೆ ನೆಕ್ಸ್ಟ್ ಏನಾದರೂ ನಾವು ಮಾಡ್ತೀವಿ ಅಂತಂದರೆ ಖಂಡಿತ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತೀನಿ, ಅಪ್ಡೇಟ್ ಕೊಡ್ತೀನಿ. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ನೀವೆಲ್ಲರೂ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನನ್ನ ಚಾನಲ್ಗೋಗಿ ಸಬ್ಸ್ಕ್ರೈಬ್ ಆಗಿ ನಾನು ನಿಮ್ಮನ್ನು ಮತ್ತೆ ಹೊಸ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲ ಹ್ಯಾಪಿಯಾಗಿರಿ, ಸೇಫ್ ಆಗಿರಿ. ಲವ್ ಯು ಗೈಸ್. ಬಾಯ್.